ನಿಮ್ಮ ಗಾಡಿಗೆ ಒಳ್ಳೆ ಪೆಟ್ರೋಲ್ ಹಾಕಬೇಕು ಅಂತ ಯೋಚನೆ ಮಾಡೋ ನೀವು ಬಾಡಿಗೆ ಹಾಕ್ತಿರೋ ಎಣ್ಣೆ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡೋದೇ ಇಲ್ಲ. ಯಾಕಪ್ಪ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ನಿಮಗೆ ಒಂದು ವಿಷಯ ಗೊತ್ತಿರಲಿ, ನಾವು ಪ್ರತಿದಿನ ಅಡಿಗೆಗೆ ಬಳಸ್ತಾ ಇರತಕ್ಕಂತ ಭಾರತ ದೇಶದಲ್ಲಿ ಯಾರ್ಯಾರು ಬಳಸಿದ ಆಯಿಲ್ ಮೋರ್ ದನ್ 80% ಒಂದು ರೀತಿ ಕಲಬೆರಕೆಯಿಂದ ಕೂಡಿದೆ, ಪರಿಶುದ್ಧವಾದ ಎಣ್ಣೆ ಇಲ್ಲ ಅನ್ನೋದು ಒಂದು ಸರ್ವೆಯಿಂದ ಸಾಬೀತಾಗಿದೆ. 10 ರೂಪಾಯಿ 2 ರೂಪಾಯಿ ಕಮ್ಮಿ ಇರಲಿ ಅನ್ನೋ ಲೆಕ್ಕಕ್ಕೆ ನಮ್ಮ ಹೆಣ್ಮಕ್ಕಳು ಚೂಸ್ ಮಾಡ್ತಾರೆ, ಅದೇ ಮಿಸ್ಟೇಕ್. ನಂತರ ಡಾಕ್ಟರ್ ಹತ್ರ ಹೋದಾಗಿ ಲಕ್ಷಾಂತರ ರೂಪಾಯಿ ಕಳಕೊಂಡಾಗ ಅವರಿಗೆ ರಿಪೀಟ್ ಮನವರಿಕೆ ಆಗುತ್ತೆ. ಮನವರಿಕೆ ಆದಾಗ ಕಲ್ಲೆಕಾಯಿ ಎಣ್ಣೆ ರೇಟ್ ಆದ್ರೂ ಪರವಾಗಿಲ್ಲ, ಇದು ಉತ್ತಮವಾಗಿ ಚೆನ್ನಾಗಿ ಹೆಲ್ತ್ ಗೆ ಅಂತ ಹೇಳಿ ಅವರಿಗೆ ಅರ್ಥ ಆಗುತ್ತೆ. ಈ ಕಡಲೆಕಾಯಿ ಎಣ್ಣೆ ತಗೊಂಡು ಹೋಗಿ ಬಳಸಿದ ಮೇಲೆ ತುಂಬಾ ನಮ್ಮ ಹೆಲ್ತ್ ಅಲ್ಲಿ ತುಂಬಾ ಚೇಂಜಸ್ ಚೆನ್ನಾಗಿ ಅನ್ನಿಸ್ತು. ಅದರಿಂದ ಇದನ್ನ ತುಂಬಾ ನಾವು ಬಳಸ್ತಾ ಇದೀವಿ. ಫುಡ್ಡನ್ನು ಬೇರೆ ರೀಫೈಂಡ್ ಆಯಿಲ್ ಇಂದ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರ್ತಿರಲಿಲ್ಲ, ಗ್ರೌಂಡ್ನೆಟ್ ಆಯಿಲ್ ಇಂದ ಚೆನ್ನಾಗಿದೆ ಫುಡ್ ಎಲ್ಲ. ಹೆಣ್ಮಕ್ಳು ಮೆಂಟಾಲಿಟಿ ಏನು ಅಂದರೆ ಯಾವ್ದು ಒಂದು 5 ರುಪೀಸ್ 10 ರುಪೀಸ್ ಕಮ್ಮಿ ಇರುತ್ತೆ, ಸೊ ಅದನ್ನೇ ತಗೊಳ್ತೀವಿ. ಸೊ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗುತ್ತೆ ಬಿಲ್ ನೋಡಿದ್ಮೇಲೆ, ಓ ನಾವು ಎಲ್ಲಿ ಇದು ಮಾಡಿದ್ದೀವಿ, ಎಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ ಅಂತ. ಸೊ ಅದಾದಮೇಲೆ ಇದು ಹೆಚ್ಚಿಗೆ ಅಂತ ತಗೊಂಡ್ರೆ ಸ್ವಲ್ಪ ರೇಟ್ ನೋಡಿದ್ರೆ ಜಾಸ್ತಿ ಅನಿಸ್ತು. ಸೊ ಮಾಮೂಲಿ ಹಸ್ಬೆಂಡ್ಗೆ ಹೇಳಿದೆ, ಯಾಕೆ ಇಷ್ಟೊಂದು ರೇಟ್ ಇದು ತಂದಿದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು ಫಸ್ಟ್ ಯೂಸ್ ಮಾಡಮ್ಮ, ಫಸ್ಟ್ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟು ಪ್ರೈಸ್ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ, ಫಸ್ಟ್ ಯೂಸ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಸೊ ಫಸ್ಟ್ ಟೈಮ್ ಯೂಸ್ ಮಾಡಿದೆ. ಸೊ ನಾರ್ಮಲಿ ನನ್ನ ಆಯಿಲ್ನ ಕಮ್ಮಿನೇ ಯೂಸ್ ಮಾಡೋದು. ಸೊ ಇವ 2 ಸ್ಪೂನ್ ಹಾಕೋ ಜಾಗಕ್ಕೆ 2 ಸ್ಪೂನ್ ಹಾಕಿದ್ರೆ ಬಟ್ ಅದಿನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಅಡುಗೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತಲ್ವಾ. ಸೊ ಅದೊಂದು ಗೊತ್ತಾಯಿತು. ಮತ್ತು ಸ್ಮೆಲ್ಲು ಅಷ್ಟೇ, ಇದು ಟೇಸ್ಟ್ ಆಗಲಿ ಹೆಲ್ತ್ ಆಗಲಿ ಇಷ್ಟು ಗುಡ್ ಆಮೇಲೆ ಗೊತ್ತಾಯಿತು. ಸೊ ನಾವು ಇವಾಗ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಸರ್, ಯಾಕೆಂದರೆ ಆರೋಗ್ಯ ಮುಖ್ಯ ಅಲ್ವಾ. ಸೊ ಹೆಣ್ಮಕ್ಳು ಸ್ವಲ್ಪ ಹಾಗೇ ಸ್ಟಾರ್ಟಿಂಗ್ ಏನೇ ಬಂದರೂ ನೋ ನೋ ಅಂತಲೇ ತೊಗೊತೀವಿ. ನಮಗೆ ಓಕೆ ಆದ್ರೇ ಹೋ ಎಸ್. ಇವಾಗ ನಾನೇ ಹೇಳ್ತೀನಿ, ಏಯ್ ಯಾವುದ್ರಲ್ಲಿ ನೋಡಿದ್ರೂ ನಾವೇನಕ್ಕೆ ದುಡಿಯೋದಾಗಲಿ ಏನೇ ಮಾಡೋದಾಗಲಿ ಆರೋಗ್ಯಕ್ಕೆ. ಸೊ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಹೆಚ್ ಕೆ ಎನ್ ಈಸ್ ಗುಡ್. ಅನ್ನೆಸರ್ಲಿ ಸುಮ್ಮನೆ ನಾನು 50 ರೂಪಾಯಿ ಉಳ್ಸೋಕ್ಕೋಗಿ 1000 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಯಾಕಂದರೆ ನಮ್ಮಮ್ಮಗೆ ಇವಾಗ 1000 ರೂಪಾಯಿ ನನಗೆ ತಿಂಗಳಿಗೆ ಡಯಾಬಿಟೀಸು ಮತ್ತು ಶುಗರ್ ಮಾತ್ರೆಗೆ 1000 ರೂಪಾಯಿ ಆಗ್ತಾಯಿದೆ. ಅಲ್ಲಿ 50 ರೂಪಾಯಿಗೂ ಮಾತ್ರ ಸಿಗುತ್ತೆ, 100 ರೂಪಾಯಿಗೂ ಮಾತ್ರ ಸಿಗ್ತಾಯಿತ್ತು. ಆದರೆ ಫಾರ್ಮಸಿಸ್ಟ್ ಕೇಳಿದಾಗ 100 ರೂಪಾಯಿ ಮಾತ್ರೆ ಕೊಡ್ರಿ ಚೆನ್ನಾಗಿ ವರ್ಕ್ ಆಗುತ್ತಲ್ವಾ, ಈ ಥರ ಮೈಂಡ್ ಸೆಟ್ಟು. ಆಮೇಲೆ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೆ. ಅದೇ ಮಾತ್ರೆ ತೊಗೊಳೋಕೆ ಮಾತ್ರ 100 ರೂಪಾಯಿ ಮಾತ್ರೆ ಚೆನ್ನಾಗಿರುತ್ತೆ, ಆಯಿಲ್ ಬರೋದು ಮಾತ್ರ ಏನಕ್ಕೆ ಕಡಿಮೆ ರೇಟಲ್ಲಿ ತೊಗೊಳೋದು, ಏನೋ ಸಮಥಿಂಗ್ ರಾಂಗ್ ಇದೆ. ಆಮೇಲೆ ಗೂಗಲ್ ಮಾಡೋಕ್ಕೆ ನೋಡಿದರೆ ಈ ರಿಫೈನ್ಡ್ ಆಯಿಲ್ಲು ಏನೇ ನಾವು ತೊಗೊತಾ ಇದ್ದೀವಲ್ಲ ಪಾಮ್ ಆಯಿಲ್ಲು ಎಲ್ಲ ಬಂದು ಮಿಕ್ಸಿಂಗ್. ಗಾಡಿಗೆ ನಾವು ಒಳ್ಳೆ ಆಯಿಲ್ ಹಾಕ್ಸ್ಬೇಕು, ಒಳ್ಳೆ ಎಣ್ಣೆ ಹಾಕ್ಸ್ಬೇಕು, ಒಳ್ಳೆ ಪೆಟ್ರೋಲ್ ಹಾಕ್ಸ್ಬೇಕು, ಒಳ್ಳೆ ಡೀಸೆಲ್ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ಇನ್ನು ನಮ್ಮ ಬಾಡಿ ವಿಚಾರಕ್ಕೆ ಬಂದಾಗ ಯಾಕೆ ನಾವು ರಾಜಿ ಆಗಬೇಕು? ನಾವು ಫಸ್ಟ್ ಬೇರೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ನಮಗೆ ಸ್ಕಿನ್ ಪ್ರಾಬ್ಲಮ್ಮು, ಇವಾಗ ಪಿಂಪಲ್ಸ್ ಎಲ್ಲ ಇತ್ತು ಜಾಸ್ತಿ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಪಿಂಪಲ್ಸ್ ಎಲ್ಲ ಆಯಿಲಿಂದನೇ ನಿಮಗೆ ಇದಾಗ್ತಾ ಇರೋದು ಅಂತ ಅಂದರು. ಸೊ ನೋಡೋಣ ಅಂತ ನಾನು ಗಾಣದೆಣ್ಣೆಯೆಲ್ಲ ಹುಡುಕ್ಬೇಕು ಅಂತ ನಮ್ಮ ಯಜಮಾನರು ಎಲ್ಲೆಲ್ಲೋ ಚಿಕ್ಕಪೇಟೆ ಎಲ್ಲ ಕಡೆ ಹುಡುಕಿದ್ರು, ಅಲ್ಲೆಲ್ಲೂ ಸರಿ ಹೋಗಲಿಲ್ಲ. ಆಮೇಲೆ ಅವ್ರ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ಸೊ ನಾವು ಇಲ್ಲಿಂದ ತೊಗೊಂಡು ಹೋದ್ಮೇಲೆ ನಮ್ಮ ಮಾವನವ್ರಿಗೆ ಡಯಾಬಿಟೀಸು ಶುಗರ್ ಎಲ್ಲ ಇದೆ. ಸೊ ಅದರಿಂದ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಯಿತು.